ಬಾಕಿ ಚಿಲ್ಲರೆ ಮೊತ್ತ ವಿಚಾರಕ್ಕಾಗಿ ಕಂಡಕ್ಟರ್ ಹಾಗೂ ಪ್ರಯಾಣಿಕನ ಮಧ್ಯೆ ವಾಗ್ವಾದ ನಡೆದಿದೆ. ಈ ವಾಗ್ವಾದದಲ್ಲಿ ಪ್ರಯಾಣಿಕ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗುತ್ತಿದೆ. ಗುಂಡ್ಲುಪೇಟೆ ಘಟಕದ ನಿರ್ವಾಹಕ ಮಲ್ಲಿಕಾರ್ಜುನ್ ಎಂಬುವರ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ ಯುವಕ. ಮೈಸೂರಿನ ಆರ್ ಗೇಟ್ ಬಳಿ ಕುತ್ತಿಗೆ ಪಟ್ಟಿ ಹಿಡಿದು ಹಲ್ಲೆ ಮಾಡಿದ್ದಾನೆ. ಇನ್ನು ಕೆಎಸ್ಆರ್ಟಿಸಿ ಗುಂಡ್ಲುಪೇಟೆ ಘಟಕದ ನಿರ್ವಾಹಕನ ಮೇಲೆ ಹಲ್ಲೆಯನ್ನು ನಡೆಸಿದ್ದಾನೆ. ಟಿಕೆಟ್ ಪಡೆದಿದ್ದ ಯುವಕ ಬಾಕಿ 30 ರೂ ಪಡೆಯುವ ವೇಳೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಾನೆ. ಇನ್ನು ಯುವಕನಿಂದ ಹಲ್ಲೆಗೆ ಒಳಗಾದ ಬಸ್ ನಿರ್ವಾಹಕ ಮಲ್ಲಿಕಾರ್ಜುನ್ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಚಾಮರಾಜನಗರ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಹಲ್ಲೆ ನಡೆಸಿದ ಯುವಕನ ವಿರುದ್ಧ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗುತ್ತದೆ ಅಂತ ಅಮೋಕ್ ಟಿವಿಗೆ ಕೆಎಸ್ಆರ್ಟಿಸಿ ಲೇಬರ್ ಆಫೀಸರ್ ರಶ್ಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಚಲಿಸುವ ಬಸ್ನಲ್ಲಿ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾನೆ ಯುವಕ. ಗುಂಡ್ಲುಪೇಟೆಯಿಂದ ಮೈಸೂರಿಗೆ ಚಲಿಸುತ್ತಿದ್ದಂತಹ ವೇಳೆ ಒಂದು ಜಗಳ ಸ್ಟಾರ್ಟ್ ಆಗಿದೆ. ಬಾಕಿ ಉಳಿದಿರುವಂತಹ 30 ರೂಪಾಯಿ ವಿಚಾರಕ್ಕೆ ಕಂಡಕ್ಟರ್ ಹಾಗೂ ಪ್ರಯಾಣಿಕನ ಮಧ್ಯೆ ಒಂದು ಚರ್ಚೆ ನಡೆದಿರುವಂತದ್ದು. ಈ ಚರ್ಚೆ ಒಂದು ಜಗಳ ಶುರುವಾಗಿದ್ದು ಕೊನೆಗೆ ಹಲ್ಲೆಯಲ್ಲಿ ಅಂತ್ಯವಾಗಿದೆ. ಇನ್ನು ಮೈಸೂರಿನ ಆರ್ ಗೇಟ್ ಬಳಿ ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಹಲ್ಲೆ ನಡೆಸಿದ್ದಾನೆ ಯುವಕ. ಟಿಕೆಟ್ ಪಡೆದಿದ್ದಂತಹ ಯುವಕ 30 ರೂಪಾಯಿ ಪಡೆಯುವ ವೇಳೆ ಅವ್ಯಾಚ ಶಬ್ದಗಳಿಂದ ನಿಂದಿಸಿದ್ದಾನೆ. ನಿಂದಿಸಿದ ಅಲ್ಲದೆ ಜಗಳ ತಾರಕಕ್ಕೇರಿ ಕಂಡಕ್ಟರ್ ಮೇಲೆ ಹಲ್ಲೆ ಕೂಡ ಮಾಡಿದ್ದಾನೆ. ಇನ್ನು ಯುವಕನಿಂದ ಹಲ್ಲೆಗೆ ಒಳಗಾದ ಬಸ್ ನಿರ್ವಾಹಕ ಮಲ್ಲಿಕಾರ್ಜುನ್ ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ಪಡೆದಿದ್ದಾರೆ. ಪ್ರಥಮ ಚಿಕಿತ್ಸೆಯನ್ನ ಪಡೆದು ನಂತರದ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಇನ್ನು ಹಲ್ಲೆ ನಡೆಸಿದಂತಹ ಯುವಕನ ವಿರುದ್ಧ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ದಾಖಲಿಸ್ತೀವಿ ಅಂತ ಅಮೋಕ್ ಟಿವಿಗೆ ಒಂದು ಕೆಎಸ್ಆರ್ಟಿಸಿ ಲೇಬರ್ ಆಫೀಸರ್ ರಶ್ಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನಾವು ಸಾಕಷ್ಟು ಬಾರಿ ನೋಡಿರ್ತೀವಿ. ಕಂಡಕ್ಟರ್ ಒಂದು ಪ್ರಯಾಣಿಕರ ಮೇಲೆ ಹಲ್ಲೆಯನ್ನ ನಡೆಸಿರ್ತಾರೆ ಅಂತ ಅನ್ನುವಂತ ಒಂದು ಚರ್ಚೆ ಬಗ್ಗೆ ನಾವು ಕೇಳಿರ್ತೀವಿ. ಆದ್ರೆ ಈ ಒಂದು ಗುಂಡ್ಲುಪೇಟೆ ಘಟಕದ ನಿರ್ವಾಹಕ ಮಲ್ಲಿಕಾರ್ಜುನ್ ಎಂಬುವರ ಮೇಲೆ ಪ್ರಯಾಣಿಕನೇ ಹಲ್ಲೆಯನ್ನ ನಡೆಸಿದ್ದಾನೆ. ಬಾಕಿ ಇರುವ ಮೊತ್ತಕ್ಕಾಗಿ ಹಲ್ಲೆ ನಡೆಸಿರುವಂತದ್ದು. ಇನ್ನು ಮೈಸೂರಿನ ಆರ್ ಗೇಟ್ ಬಳಿ ಕುತ್ತಿಗೆ ಪಟ್ಟಿಯನ್ನ ಹಿಡಿದು ಹಲ್ಲೆಯನ್ನ ನಡೆಸಿದ್ದಾನೆ ಯುವಕ. ಇನ್ನು ಗುಂಡ್ಲುಪೇಟೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಲ್ಲಿಕಾರ್ಜುನ್ ಪ್ರಥಮ ಚಿಕಿತ್ಸೆಯನ್ನ ಕೂಡ ಪಡೆದಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಜಿಲ್ಲಾಸ್ಪತ್ರೆಗೆ ಕೂಡ ಇವರನ್ನ ರವಾನಿಸಲಾಗಿದೆ. ಅಮೋಕ್ ಟಿವಿಗೆ ಇವರ ವಿರುದ್ಧ ಒಂದು ಕೆಎಸ್ಆರ್ಟಿಸಿ ಲೇಬರ್ ಆಫೀಸರ್ ರಶ್ಮಿ ಹೇಳಿಕೆ ಕೊಟ್ಟಿರೋದು. ಇವರ ವಿರುದ್ಧ ಮೈಸೂರಿನ ಲಷ್ಕರ್ ಪೊಲೀಸ್ ಠಾಣೆಗೆ ದೂರನ್ನ ಕೂಡ ದಾಖಲಿಸಲಾಗುತ್ತೆ ಅನ್ನುವಂತಹ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಹಲೋ ಇನ್ನು ಗುಂಡ್ಲುಪೇಟೆ ಘಟಕದ ನಿರ್ವಾಹಕ ಮಲ್ಲಿಕಾರ್ಜುನ್ ಎಂಬುವರ ಮೇಲೆ ಪ್ರಯಾಣಿಕ ಹಲ್ಲೆ ಮಾಡಿರುವಂತದ್ದು. ಸಾಕಷ್ಟು ಬಾರಿ ರಶ್ ಇರುತ್ತೆ ಒಂದು ಬಸ್ನಲ್ಲಿ ಅಥವಾ ಇನ್ನೊಂದೇನೋ ಇರುತ್ತೆ. ಆದ್ರೆ ಇಂತಹ ಒಂದು ಸಣ್ಣ ಪುಟ್ಟ ವಿಚಾರಕ್ಕಾಗಿ ಹಲ್ಲೆ ನಡೆಸೋದು ಎಂತ ಇದು? ಎಸ್ಸಿ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಶಿವಕುಮಾರ್, ಇದು ಯಾವಾಗ ನಡೆದಿರುವಂತಹ ಘಟನೆ, ಯಾಕೆ ಜಗಳ ಶುರುವಾಯಿತು ಅನ್ನುವಂಥದ್ದು?
ರಮ್ಯಾ, ಇದು ಒಂದು ಚಿಲ್ಲರೆ ಹಣದ ವಿಚಾರವಾಗಿ ಯುವಕನವರು ಒಬ್ಬ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿರುವಂತಹ ಘಟನೆ ನಡೆದಿರುವಂತದ್ದು. ಇದು ಏನಂದ್ರೆ ಗುಂಡುಪೇಟೆ ಯುವಕರ್ತ ಘಟಕದಿಂದ ಇಂದು ಮುಂಜಾನೆ ಗುಂಡುಪೇಟೆ ಘಟಕದಿಂದ ಮೈಸೂರಿಗೆ ಒಂದು ಬಸ್ ತೆರಳುತ್ತೆ. ಅದೇ ಬಸ್ ಅಲ್ಲಿ ಯುವಕನವರು ಮೈಸೂರಿಗೆ ಟಿಕೆಟ್ ಅನ್ನು ಪಡೆಯುತ್ತಾನೆ. ಆದ್ರೆ ಮೊದಲ ಟ್ರಿಪ್ ಆಗಿರೋದ್ರಿಂದ ಆ ಕಂಡಕ್ಟರ್ ಮಲ್ಲಿಕಾರ್ಜುನ ಅವರ ಬಳಿ ಯಾವುದೇ ರೀತಿಯಾದ ಹಣ ಇರೋದಿಲ್ಲ, ಚಿಲ್ಲರೆಗಳು ಇರೋದಿಲ್ಲ. ಅದಕ್ಕೆ ಮಲ್ಲಿಕಾರ್ಜುನ ಅವರು ಅಲ್ಲಿ ಆರ್ಗೇಟ್ ಅಲ್ಲಿ ಆ ಯುವಕ ಇಳಿದಂತ ವೇಳೆ ಮತ್ತೊಬ್ಬ ಪ್ರಯಾಣಿಕರಿಗೆ ಅವರು 30 ಮತ್ತೆ ಅವರಿಗೆ ಒಂದು 20 ರೂಪಾಯಿ ಚೇಂಜ್ ಕೊಡಬೇಕಾಗಿರುತ್ತೆ. ಅದಕ್ಕೆ ಇಬ್ರು ಸಮವಾಗಿ ಹಂಚಿಕೊಳ್ಳಿ ಅಂತ ಹೇಳಿ ಒಂದು 50 ರೂಪಾಯಿ ಹಣವನ್ನು ನೀಡಿದ್ರಂತ ಒಂದು ಮಾಹಿತಿ ಲಭ್ಯವಾಗಿದೆ. ಆದ್ರೆ ಈ ವೇಳೆಯಲ್ಲಿ ಕುಪಿತಗೊಂಡಂತ ಯುವಕ ಆ ಮಲ್ಲಿಕಾರ್ಜುನ ಅವರಿಗೆ ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡದಲ್ಲದೆ ದೈಹಿಕವಾಗಿ ಅಲ್ಲೇ ನಡೆಸಿರೋದ್ರಿಂದ ಅವರ ಬಲಗಣ್ಣು ಮತ್ತೆ ಎದೆ ಮತ್ತು ಕುತ್ತಿಗೆ ಭಾಗದಲ್ಲಿ ಪೆಟ್ಟಾಗಿದೆ. ರಮ್ಯ, ಅಂದ್ರೆ ಇದೊಂದು ಚಿಲ್ಲರೆ ವಿಷಯಕ್ಕೆ ಜಗಳ ಶುರುವಾಗಿದ್ದ ಅಥವಾ ವೈಯಕ್ತಿಕ ಕಾರಣ ಏನಾದರೂ ಇತ್ತ ಹೇಗೆ ಅಂತ? ರಮ್ಯ, ಇಲ್ಲಿ ವೈಯಕ್ತಿಕ ಕಾರಣ ಎಂದು ಏನು ಇಲ್ಲ. ಈಗ ಮಲ್ಲಿಕಾರ್ಜುನ ಅವರು ಮೂಲತಃ ಉತ್ತರ ಕರ್ನಾಟಕದವರು. ಅವರು ಇಲ್ಲಿ ಒಂದು ಸಾರಿಗೆ ಒಂದು ಕೆಎಸ್ಆರ್ಟಿಸಿ ಅಲ್ಲಿ ಕೆಲಸ ಮಾಡಿರುವಂತದ್ದು. ಇಲ್ಲಿ ಏನಂದ್ರೆ ಈಗ ಸಾರಿಗೆ ಈಗ ಹಾಗಾಗಿ ಏನಂದ್ರೆ ಕಂಡಕ್ಟರ್ ಮೇಲೆ ಅಲ್ಲೇ ನಡೆಸುವಂತ ವಿಚಾರಗಳು ರಾಜ್ಯದಲ್ಲಿ ಕಂಡು ಬರ್ತಾ ಇರೋದ್ರ ಹಿನ್ನೆಲೆ ಈಗ ಗುಂಡ್ಲುಪೇಟೆ ಡಿಪೋದ ಒಬ್ಬ ನಿರ್ವಾಹಕರ ಮೇಲೆ ಮೈಸೂರಿನಲ್ಲೇ ಅಲ್ಲೇ ನಡೆಸಿರೋದು ಏನು ಹೊಸೇನು ಅಲ್ಲ ಅಂತ ಹೇಳಬೇಕಾಗಿದೆ. ಯಾಕಂದ್ರೆ ನಿರ್ವಾಹಕರ ಮೇಲೆ ಇವರು ಏಕಾಏಕಿ ಹೋಗಿ ಒಬ್ಬರು ಸರ್ಕಾರಿ ನೌಕರರ ಮೇಲೆ ಅಲ್ಲ ಮಾಡ್ತಾರೆ ಅಂದ್ರೆ ಇವ್ರಿಗೆ ಯಾವುದೇ ರೀತಿಯಾದ ಭಯ ಇಲ್ಲ ಇಲ್ಲ ಅಂತಾನೆ ಹೇಳಬಹುದಾಗಿದೆ. ಆದ್ರೆ ಆ ಯುವಕನ ತಲಿತಕ್ಕೆ ಒಳಗಾದಂತಹ ಮಲ್ಲಿಕಾರ್ಜುನ ಅವರು ಸಾಕಷ್ಟು ಈಗ ನೋಡಿ ಬಲಗನ್ನು ಅವರಿಗೆ ಎಡಗನ್ನು ತುಂಬಾ ಪೆಟ್ಟಾಗಿದೆ ಮತ್ತೆ ಬೆನ್ನು ಮೂಳೆ ಸ್ವಲ್ಪ ಗಾಯಕ್ಕೆ ಒಳಗಾಗಿದೆ ಅಂತ ಹೇಳಿ ಒಂದು ಮಾಹಿತಿ ಲಭ್ಯವಾಗಿದೆ. ಆದ್ರೆ ಇಲ್ಲಿ ಗುಂಡುಪೇಟೆ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಪಡೆದ ನಂತರ ಅವರು ಚಾಮರಾಜನಗರ ಜಿಲ್ಲಾ ಆಸ್ಪತ್ರೆಗೆ ಹೋಗಿದ್ದಾರೆ. ಈ ವಿಚಾರವಾಗಿ ನಾವು ಲೇಬರ್ ಆಫ್ ದ ಸಿಯರ್ನ ಸಂಪರ್ಕ ಮಾಡಿದಾಗ ಇದಾಗಿ ಲಷ್ಕರ್ ಮೈಸೂರಿನ ಲಷ್ಕರ್ ಸ್ಟೇಷನ್ ಅಲ್ಲಿ ನಾವು ಈ ಯುವಕನ ವಿರುದ್ಧ ದೂರನ್ನ ಕೊಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡುವಂತ ಮಾತೇ ಇಲ್ಲ ಅನ್ನೋ ಒಂದು ಎಚ್ಚರಿಕೆಯನ್ನ ಆ ಹಲ್ಲೆಕೋರನಿಗೆ ಕೊಟ್ಟಿದ್ದಾರೆ. ಓಕೆ, ಧನ್ಯವಾದಗಳು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಅಂದ್ರೆ ಇವಾಗ ಏನಪ್ಪಾ ಅಂದ್ರೆ ಒಂದು ಯೋಜನೆ ಇರುತ್ತೆ, ಹೆಣ್ಮಕ್ಳಿಗೆ ಫ್ರೀ ಇದೆ, ಆಧಾರ್ ಕಾರ್ಡ್ ತೋರಿಸಿದ್ರೆ ಒಂದು ಫ್ರೀ ಪ್ರಯಾಣ ಅಂತ ಇರುತ್ತೆ. ಫಸ್ಟ್ ಟ್ರಿಪ್ ಆಗಿರೋದ್ರಿಂದ ಸಾಕಷ್ಟು ಚಿಲ್ಲರೆ ಕೂಡ ಇರಲಿಲ್ಲ, ಹಾಗಾಗಿ ಅವರು ಒಂದು ಸಮವಾಗಿ ಹಂಚ್ಕೊಳ್ಳಿ ಅಂತ ಇಬ್ಬರಿಗೂ ಸೇರಿಸಿ ಒಬ್ಬರಿಗೆ ಚೇಂಜ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಅದನ್ನ ಅರ್ಥ ಮಾಡ್ಕೊಳ್ಳೋದಂತಹ ಪ್ರಯಾಣಿಕ ಇಲ್ಲ, ನಮ್ಗೆ ಚಿಲ್ಲರೆ ಕರೆಕ್ಟ್ ಆಗಿ ಬೇಕು, ಇಬ್ರಿಗೂ ಇಲ್ಲೇ ಡಿವೈಡ್ ಮಾಡಿ ಅನ್ನೋಂತ ವಿಷಯಕ್ಕೆ ಜಗಳ ಸ್ಟಾರ್ಟ್ ಆಗಿದೆ. ಆದ್ರೆ ಜಗಳ ತಾರಕಕ್ಕೇರಿ ಹಲ್ಲೆಯಲ್ಲಿ ಅಂತ್ಯಗೊಂಡಿರುವಂತದ್ದು. ಇದರ ಕುರಿತಾಗಿ ಕೆಎಸ್ಆರ್ಟಿಸಿ ವಿಭಾಗದ ಅಧಿಕಾರಿಗಳು ಒಂದು ತನಿಖೆಯನ್ನ ನಡೆಸಬೇಕು, ಒಂದು ನ್ಯಾಯಯುತವಾಗಿ ಒಂದು ತನಿಖೆಯನ್ನ ನಡೆಸಿ ಮಲ್ಲಿಕಾರ್ಜುನ್ ಅವರಿಗೆ ನ್ಯಾಯ ಒದಗಿಸಿಕೊಡ್ಬೇಕು.